ಐಟಿ ಸೆಕ್ಟರ್ ಅಲ್ಲಿ ಕೋಡಿಂಗ್ ಬಿಟ್ರೆ ಈ ನಾಲ್ಕು ಪ್ರಮುಖ ಜಾಬ್ಸ್ ಗಳು ತುಂಬಾ ಪಾಪ್ಯುಲರ್ ಆಗಿವೆ. ಫಸ್ಟ್ ಜಾಬ್ ಯಾವ್ದು ಅಂತ ಹೇಳಿದ್ರೆ ಡೆವಆಪ್ಸ್. ಸೊ ಈ ಡೆವಆಪ್ಸ್ ಅಲ್ಲಿ ನಿಮ್ಗೆ ಕೋಡ್ ಮಾಡ್ಲಿಕ್ಕೆ ಅಷ್ಟೆಂತ ಇರುವುದಿಲ್ಲ. ಈ ಡೆವಆಪ್ಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ಕೋಡ್ ಮಾಡಿರ್ತಾರಲ್ಲ, ಆ ಕೋಡ್ ಅನ್ನು ಪ್ರೊಡಕ್ಷನ್ ಗೆ ರಿಲೀಸ್ ಮಾಡಿ ಅದನ್ನು ಮೇಂಟೈನ್ ಮಾಡುದು ಪ್ರೊಡಕ್ಷನ್ ಅಲ್ಲಿ. ನಿಮ್ಗೆ ಅಂತ ಕೋಡ್ ಬರೆಯುವ ಅಗತ್ಯ ಇಲ್ಲ, ಕೋಡ್ ಬರೆಯುವುದು ಪ್ರೋಗ್ರಾಮರ್ಸ್ ಗಳು. ನೀವು ಆ ಕೋಡ್ ಅನ್ನು ಎಕ್ಸಿಕ್ಯೂಟ್ ಮಾಡಿ ಅದನ್ನು ಯಾವ ರೀತಿ ಸರ್ವರ್ ಅಲ್ಲಿ ಹಾಕುದು, ಮತ್ತೆ ಸರ್ವರ್ ಗೆ ಒಂದ್ಸರಿ ಯಾವ್ದು ಹೋದ ನಂತರ ಯಾವ ರೀತಿ ಅದು ಕರೆಕ್ಟ್ ಆಗಿ ಪ್ರೊಡಕ್ಷನ್ ಅಲ್ಲಿ ಅವೈಲೇಬಲ್ ಆಗಿರ್ತದೆ, ಅದನ್ನು ನೀವು ಮೇಂಟೈನ್ ಮಾಡುದು. ಸೊ ಇದರಲ್ಲಿ ನಿಮ್ಗೆ ಹೆಚ್ಚು ಕೋಡಿಂಗ್ ಮಾಡ್ಬೇಕಂತೇಳಿಲ್ಲ, ಕೋಡ್ ಅನ್ನು ಸ್ವಲ್ಪ ನೋಡ್ಲಿಕ್ಕೆ ಇರ್ತದೆ, ಅಷ್ಟು ಬಿಟ್ಟು ಬೇರೆ ಅಂತ ಕೋಡಿಂಗ್ ಅಲ್ಲಿ ಟಚ್ ಮಾಡ್ಲಿಕ್ಕೆ ಅಂತ ಇರುವುದಿಲ್ಲ ನಿಮ್ಗೆ. ಸೊ ಅದರಿಂದ ಇದೊಂದು ಬೆಸ್ಟ್ ಆಪ್ಷನ್ ನಿಮ್ಗೆ ಬೇರೆ ಸೆಕ್ಟರ್ ಇಂದ ಐಟಿ ಸೆಕ್ಟರ್ ಗೆ ಬರ್ಬೇಕಿದ್ರೆ. ಸೊ ಡೆವಆಪ್ಸ್ ಒಂದು ಒಳ್ಳೆ ಆಪ್ಷನ್. ಸೆಕೆಂಡ್ ಜಾಬ್ ಯಾವ್ದು ಅಂತ ಹೇಳಿದ್ರೆ ಟೆಸ್ಟಿಂಗ್. ಸೊ ಈ ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಲ್ಲಿ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ನಿಮಗೆ ಇದರಲ್ಲಿ ಮ್ಯಾನ್ಯುಯಲ್ ಟೆಸ್ಟಿಂಗ್ ಅಲ್ಲಿ ಕೋಡ್ ಮಾಡ್ಲಿಕ್ಕೆ ಇರುವುದಿಲ್ಲ. ಇದರಲ್ಲಿ ನೀವು ಒಂದು ವೆಬ್ಸೈಟ್ ಅಥವಾ ಮೊಬೈಲ್ ಆಪ್ ಅನ್ನು ಮ್ಯಾನ್ಯುಯಲ್ ಆಗಿ ಟೆಸ್ಟ್ ಮಾಡ್ತೀರಿ, ಯೂಸ್ ಕೇಸ್ ಅನ್ನು ನೋಡಿಕೊಂಡು, ಮತ್ತೆ ಎಂತಾದ್ರು ಬಗ್ ಇದ್ರೆ ಅದನ್ನು ಕರೆಕ್ಟ್ ಆಗಿ ರಿಪೋರ್ಟ್ ಮಾಡಿ ಆ ಕಂಪನಿಗೆ ಸಬ್ಮಿಟ್ ಮಾಡ್ತೀರಿ. ಸೊ ಅದರಿಂದ ನಿಮ್ಗೆ ಕೋಡಿಂಗ್ ಮನಸ್ಸಿಲ್ಲ, ಬಟ್ ನಿಮ್ಗೆ ಪ್ರೋಗ್ರಾಮಿಂಗ್ ವರ್ಲ್ಡ್ ಅಲ್ಲಿ ಇರಬೇಕು, ಹಾಗೆ ಇರಬೇಕಿದ್ರೆ ನಿಮ್ಗೆ ಟೆಸ್ಟಿಂಗ್ ಒಂದು ಬೆಟರ್ ಆಪ್ಷನ್. ಮತ್ತೆ ಇವೆಂಚುಲಿ ನಿಮ್ಗೆ ಟೆಸ್ಟಿಂಗ್ ಅಲ್ಲಿ ಸಹ ಸ್ವಲ್ಪ ಕೋಡಿಂಗ್ ಕಲ್ತ್ರೆ ನಿಮ್ಗೆ ಅದರಲ್ಲಿ ಇನ್ನೂ ಸಹ ಒಳ್ಳೇದಾಗ್ಬಹುದು. ಬಟ್ ನಿಮ್ಗೆ ಈವನ್ ಇಫ್ ಕೋಡಿಂಗ್ ಬಗ್ಗೆ ಎಂತಾದ್ರೂ ಇಂಟ್ರೆಸ್ಟ್ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ, ಟೆಸ್ಟಿಂಗ್ ಅಲ್ಲಿ ನೀವು ಜಸ್ಟ್ ಮ್ಯಾನ್ಯುಯಲ್ ಟೆಸ್ಟ್ ಮಾಡಿಕೊಂಡು ನೀವು ನಿಮ್ಮ ಕೆರಿಯರ್ ಅನ್ನು ಸ್ಟಾರ್ಟ್ ಮಾಡಬಹುದು. ಸೊ ಅದರಿಂದ ಇದು ಸಹ ಒಂದು ಆಪ್ಷನ್ ನಿಮ್ಗೆ ಕೋಡಿಂಗ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರೋದಿದ್ರೆ. ಥರ್ಡ್ ಎಂತ ಅಂತ ಹೇಳಿದ್ರೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಕ್ಲೌಡ್ ಮೇಂಟೆನೆನ್ಸ್. ಇದರಲ್ಲಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ಒಂದು ಕ್ಲೌಡ್ ಸರ್ವರ್ ಅಲ್ಲಿ ಒಂದು ಕಂಪ್ಯೂಟರ್ ಅನ್ನು ಸೆಟಪ್ ಮಾಡಿ ಅದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡೋದಿರ್ಲಿ, ಡಾಟಾಬೇಸ್ ಅನ್ನು ಇನ್ಸ್ಟಾಲ್ ಮಾಡೋದಿರ್ಲಿ, ಮತ್ತೆ ಯಾವ ರೀತಿ ವೆಬ್ಸೈಟ್ಸ್ ಅನ್ನು ಮೇಂಟೈನ್ ಮಾಡೋದಿರ್ಲಿ, ಅದೆಲ್ಲ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ. ಇದರಲ್ಲಿ ಸಹ ನಿಮ್ಗೆ ಅಂತ ಕೋಡಿಂಗ್ ಮಾಡ್ಬೇಕಂತೇಳಿ ಅಂತ ಇಲ್ಲ, ನಿಮ್ಗೆ ಜಸ್ಟ್ ಒಂದು ಆಪರೇಟಿಂಗ್ ಸಿಸ್ಟಮ್ ಅನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಮತ್ತೆ ಅದನ್ನು ಮೇಂಟೈನ್ ಯಾವ ರೀತಿ ಮಾಡೋದು, ಅದರಲ್ಲಿ ಎಂತಾದ್ರು ಬೇರೆ ಎಂತಾದ್ರು ಎಕ್ಸ್ಟ್ರಾ ಇನ್ಸ್ಟಾಲೇಷನ್ ಮಾಡ್ಬೇಕಿದ್ರೆ ಅದು ಯಾವ ರೀತಿ ಮಾಡುದು, ಮತ್ತೆ ಇಪ್ಪ ಎಂತಾದ್ರು ಪ್ರಾಬ್ಲಮ್ ಬಂದ್ರೆ ಸರ್ವರ್ ವರ್ಕ್ ಆಗದಿದ್ರೆ ಅದನ್ನು ಯಾವ ರೀತಿ ರೀಸ್ಟಾರ್ಟ್ ಮಾಡುದು, ಅಥವಾ ಎಂತಾದ್ರು ಬಗ್ಸ್ ಇದ್ರೆ ಅದನ್ನು ಹೇಗೆ ಫಿಕ್ಸ್ ಮಾಡುದು, ಇಂತ ಹಲವಾರು ರೀತಿಯ ಜಾಬ್ಸ್ ಗಳು ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಕ್ಲೌಡ್ ಅಲ್ಲಿ ಇರ್ತದೆ. ಸೊ ಅದರಿಂದ ನಿಮ್ಗೆ ನಾನ್ ಐಟಿ ಫೀಲ್ಡ್ ಇಂದ ಬಂದು ನಿಮ್ಗೆ ಐಟಿ ಫೀಲ್ಡ್ ಗೆ ಬರ್ಬೇಕಿದ್ರೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಸಹ ಒಂದು ಒಳ್ಳೆ ಆಪ್ಷನ್. ಇದರಲ್ಲಿ ನಿಮ್ಗೆ ಇನ್ನು ಸಹ ಸ್ವಲ್ಪ ಡೀಪ್ ಆಗಿ ಹೋದ್ರೆ ನಿಮ್ಗೆ ಆಬ್ವಿಯಸ್ಲಿ ನಾನು ಆಗ ಹೇಳಿದಾಗೆ ಡೆವಆಪ್ಸ್ ಅಲ್ಲಿ ಸಹ ಅದೇ ಇರ್ತದೆ. ಸೊ ಅದರಿಂದ ನಿಮ್ಗೆ ಡೆವಆಪ್ಸ್ ಬೇಕಿದ್ರೆ ಡೆವಆಪ್ಸ್ ಮಾಡಬಹುದು, ಬಟ್ ಇನ್ ಕೇಸ್ ನಿಮ್ಗೆ ಡೆವಆಪ್ಸ್ ಅಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಇರುವುದಿಲ್ಲ ಅಂತ ಹೇಳಿದ್ರೆ ನೀವು ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಅಥವಾ ಕ್ಲೌಡ್ ಮೇಂಟೆನೆನ್ಸ್ ಅನ್ನು ಸಹ ಮಾಡಬಹುದು. ಇದು ಸಹ ನಿಮಗೆ ಒಂದು ಒಳ್ಳೆ ಆಪ್ಷನ್ ಕೋಡಿಂಗ್ ಮಾಡದೆ ಐಟಿ ಫೀಲ್ಡ್ ಗೆ ಬರ್ಲಿಕ್ಕೆ. ಫೋರ್ತ್ ಮತ್ತೆ ಲಾಸ್ಟ್ ಪಾಯಿಂಟ್ ನಾನು ಈ ವಿಡಿಯೋದಲ್ಲಿ ಎಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಡಿಸೈನಿಂಗ್. ಸೊ ನಿಮ್ಗೆ ಡಿಸೈನಿಂಗ್ ಅಂತ ಹೇಳಿದ್ರೆ ತುಂಬಾ ಡೀಪ್ ಆಗಿ ಹೋಗುವ ಅಗತ್ಯ ಇಲ್ಲ, ಅಂದ್ರೆ ನಾವೀಗ ಕಾರ್ ಅನ್ನು ಡಿಸೈನ್ ಮಾಡುದು ಅಥವಾ ರಾಕೆಟ್ ಅನ್ನು ಡಿಸೈನ್ ಮಾಡುದಲ್ಲ, ಒಂದು ವೆಬ್ಸೈಟ್ ಅನ್ನು ಅಥವಾ ಮೊಬೈಲ್ ಆಪ್ ಅನ್ನು ಡಿಸೈನ್ ಮಾಡುದು. ಸೊ ಇದರಲ್ಲಿ ನಿಮ್ಗೆ ಒಂದು ಯೂಸರ್ ಇಂಟರ್ಫೇಸ್ ಇರ್ತದಲ್ಲ, ಅದನ್ನು ಡಿಸೈನ್ ಮಾಡ್ಲಿಕ್ಕೆ ನಿಮ್ಗೆ ಕಲ್ತು ಅದನ್ನು ಮಾಡಿದ್ರೆ ನೀವು ನಿಮ್ಗೆ ಡಿಸೈನಿಂಗ್ ಅಲ್ಲಿ ಸಹ ಒಂದು ಒಳ್ಳೆ ಕೆರಿಯರ್ ಮಾಡಬಹುದು. ಎಂತಕ್ಕೆಂದ್ರೆ ನೀವು ಕೋಡ್ ಮಾಡ್ಬೇಕಂತೇಳಿಲ್ಲ, ಒಂದು ವೆಬ್ಸೈಟ್ ಅನ್ನು ಡಿಸೈನ್ ಮಾಡಿದ್ರೆ ಈವನ್ ಇಫ್ ನೀವು ಒಂದು ವೆಬ್ಸೈಟ್ ಅನ್ನು ಕರೆಕ್ಟ್ ಆಗಿ ಡಿಸೈನ್ ಮಾಡಿದ್ರಲ್ಲಿ ಯಾವ್ದೆಲ್ಲ ಕಲರ್ ಉಂಟು, ಅದೇ ಯಾವ ರೀತಿ ಸ್ಟೈಲ್ ಎಲ್ಲ ಮಾಡುದು ಅದೆಲ್ಲ ಕರೆಕ್ಟ್ ಮಾಡಿದ್ರೆ ಒಂದು ಪ್ರೋಗ್ರಾಮರ್ ಬಂದು ಅದನ್ನು ಕೋಡ್ ಮಾಡ್ತಾರೆ. ಸೊ ಅದರಿಂದ 50-60% ಆಫ್ ದ ವರ್ಕ್ ನೀವು ಮಾಡಿರ್ತೀರಿ. ಸೊ ಅದರಿಂದ ನಿಮಗೆ ಪೇಮೆಂಟ್ ಸಹ ಅಷ್ಟೇ ಬರ್ತದೆ, ಪ್ರೋಗ್ರಾಮರ್ಸ್ ಗಳು ಅದನ್ನು ನೋಡಿ ಜಸ್ಟ್ ಕೋಡ್ ಮಾಡ್ಲಿಕ್ಕೆ ಇರ್ತದೆ. ಸೊ ಅದರಿಂದ ನೀವು ಡಿಸೈನಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿದ ಟೈಮ್ ಉಂಟಲ್ಲ ಅದಕ್ಕೆ ಸಹ ಒಂದು ಒಳ್ಳೆ ಪೇಮೆಂಟ್ ಸಿಗ್ತದೆ ನಿಮ್ಗೆ. ಸೊ ಹಾಗಾಗಿರೋದ್ರಿಂದ ನಿಮ್ಗೆ ಕೋಡಿಂಗ್ ಮಾಡದೆ ಒಂದು ವೆಬ್ಸೈಟ್ ನಿಮ್ಗೆ ಕೋಡ್ ಮಾಡ್ಲಿಕ್ಕೆ ಮನಸ್ಸಿರದಿದ್ರೆ ಜಸ್ಟ್ ಡಿಸೈನ್ ಮಾಡಿ ನಿಮ್ಗೆ ವೆಬ್ಸೈಟ್ ಅನ್ನು ರೆಡಿ ಮಾಡಬಹುದು. ಇದು ಸಹ ನಿಮ್ಗೆ ಒಂದು ಒಳ್ಳೆ ಆಪ್ಷನ್. ನಿಮ್ಮ ಡಿಸೈನಿಂಗ್ ಸ್ಕಿಲ್ಸ್ ಒಳ್ಳೇದಿದ್ರೆ, ನಿಮ್ಗೆ ಕಲರ್ ಯಾವ ರೀತಿ ಪಿಕ್ ಮಾಡುದು ಅಂತ ಗೊತ್ತಿದ್ರೆ ನೀವು ಫಿಗ್ಮಾ, ಅಡೋಬ್ XD ಮತ್ತೆ ಬೇರೆ ಬೇರೆ ಅಡೋಬ್ ಸಾಫ್ಟ್ವೇರ್ಸ್ ಗಳೆಲ್ಲ ಉಂಟಲ್ಲ ಅದನ್ನೆಲ್ಲ ಯೂಸ್ ಮಾಡಿ ನೀವು ಐಟಿ ಫೀಲ್ಡ್ ಅಲ್ಲಿ ಮಾಡುವ ವೆಬ್ಸೈಟ್ಸ್ ಗಳಿಗೆ ಮತ್ತೆ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಉಂಟಲ್ಲ, ಮೊಬೈಲ್ ಆಪ್, ವೆಬ್ ಆಪ್ ಮತ್ತೆ ಈವನ್ ವಿಂಡೋಸ್ ಅಪ್ಲಿಕೇಶನ್, ಇಂತ ಹಲವಾರು ರೀತಿಯ ಪ್ಲಾಟ್ಫಾರ್ಮ್ ಗಳಿಗೆ ಬೇರೆ ಬೇರೆ ಡಿಸೈನ್ ಅನ್ನ ನೀವು ಮಾಡಬಹುದು. ಆಬ್ವಿಯಸ್ಲಿ ವೆಬ್ಸೈಟ್ ಇಂಪಾರ್ಟೆಂಟ್ ಅದರಲ್ಲಿ. ಸೊ ಅದರಿಂದ ವೆಬ್ಸೈಟ್ ಡಿಸೈನ್ ಮಾಡುದು ಕೋಡ್ ಮಾಡದೆ ಅದು ಸಹ ಒಂದು ಒಳ್ಳೆ ಆಪ್ಷನ್ ನಿಮ್ಗೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಬಾಯ್.